ನೀವು ಅಕ್ಕಿ ಕೊಟ್ಟಿದ್ರೆ ಅಕ್ಕಿ ಕೊಡ್ತಿದ್ದ. ಈ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಹೇಳ್ತು ಅಂತ ತಿಂದು ಕೊಟ್ಟೋಗ್ಬಿಟ್ಟು ಕೊಡಲಿಲ್ಲ. ಈಗ ಅವ್ರು ಯಾರು ಕೊಂಡ್ಕೊಳ್ಳಕ್ಕಾಗ್ಲಿಲ್ವಲ್ಲ ಅದಕ್ಕೆ 29 ರೂಪಾಯಿ ಕೊಡ್ತಾರಂತೆ. ಈ ಬಿಟ್ಟಿ ಭಾಗ್ಯಕ್ಕೆ ನಾವು 36,000 ಕೋಟಿ ಕೊಡಕ್ಕಾಗತ್ತ? ಯಾರು ಫಲಾನುಭವಿಗಳಿದಾರಲ್ಲ, ದೇ ಆರ್ ಹ್ಯಾಪಿ, ದೇ ಆರ್ ವೆರಿ ವೆರಿ ಹ್ಯಾಪಿ. ಭಾಗ್ಯಕ್ಕೆ 8,554, ಗುಣಲಕ್ಷ್ಮಿಗೆ 13,552, ಯುವನಿಧಿಗೆ 7,34,00,000 ದುಡ್ಡನ್ನ ಜಮಾ ಮಾಡಿಬಿಟ್ಟಿದೀವಿ. ಮಿಡ್ಲ್ ಮ್ಯಾನ್ ಇಲ್ಲದೆ ಇರತಕ್ಕಂತ 5 ಗ್ಯಾರಂಟಿಗಳು, ಮಧ್ಯವರ್ತಿಗಳೇ ಇಲ್ಲ. ಈ ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ ಏನ್ ಮಾಡಿದ್ರು ಗೊತ್ತ ಮಾನ್ಯ ಅಧ್ಯಕ್ಷರೇ? ನಾವ್ ಯಾಕೆ ದುಡ್ಡು ಕೊಡ್ತಾ ಇದೀವಿ? 5 ಕೆಜಿ ಒಬ್ಬರಿಗೆ ಸುಮಾರು 4,38,00,000 ಜನರಿಗೆ, 4,38,00,000 ಜನರಿಗೆ 170 ರೂಪಾಯಿನಂತೆ ಒಬ್ಬರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. 170 ರೂಪಾಯಿ 5 ಕೆಜಿಗೆ. ಎಸ್, 5 ಕೆಜಿಗೆ. ನೀವು ಅಕ್ಕಿ ಕೊಟ್ಟಿದ್ರೆ ಅಕ್ಕಿ ಕೊಡ್ತಿದ್ದ, ಕೊಡ್ತೀವಿ ಅಂತ ಒಪ್ಕೊಂಡು ಆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಈ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಹೇಳ್ತು ಅಂತ ತಿಂದು ಕೊಟ್ಟೋಗ್ಬಿಟ್ಟು ಕೊಡಲಿಲ್ಲ. ಪತ್ರ ಬರೆದು ಬಿಟ್ಟು ಕೊಡ್ತೀವಿ ಅಂತ ಪತ್ರ ಬರೆದು ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ, ಪತ್ರ ಬರೆದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ನಿಮಗೆ 34 ರೂಪಾಯಿನಂತೆ 1 ಕೆಜಿ ಅಕ್ಕಿಗೆ ಕೊಡ್ತೀವಿ, ಎಷ್ಟು ನಿಮ್ಗೆ ಎಷ್ಟು ಬೇಕಾದರೂ ಅಕ್ಕಿ ಕೊಡ್ತೀವಿ, ನಮ್ಮ ಹತ್ರ ಸ್ಟಾಕ್ ಇದೆ. ನಾನೇ ಕರೆದು ಮಾತಾಡಿದೆ, ಐ ಮೈಸೆಲ್ಫ್ ಪರ್ಸನಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರನ್ನ ಕರೆದು ಮಾತಾಡಿದೆ, ಒಪ್ಕೊಂಡು ಹೋದ್ರು. ಆಮೇಲೆ ರಾಜಕೀಯ ಮಾಡಿಬಿಟ್ರು ಕೇಂದ್ರ ಸರ್ಕಾರದವರು. ರಾಜಕೀಯ ಮಾಡಿ ಕೊಡಲ್ಲ ಅಂತ ಅಂದ್ಬಿಟ್ರು. ನಾನೇನ್ ಮಾಡಿದೆ, ಜಾರ್ಖಂಡ್, ಪಂಜಾಬ್, ಬಡವರ ವಿರೋಧಿ ಬಿಜೆಪಿ, ತೆಲಂಗಾಣ, ಆಂಧ್ರ ಎಲ್ಲ ಕಡೆ ಪ್ರಯತ್ನ ಮಾಡಿದೆ ಅಕ್ಕಿ ಕೊಡೋಣ ಅಂತೇಳಿ. ಅವ್ರು ಯಾರ ಕೈಲೂ ಪಾಪ ಅಕ್ಕಿ ಕೊಡಕ್ಕೆ ಅಷ್ಟೊಂದು ಅಕ್ಕಿ ಕೊಡಕ್ ಆಗ್ಲಿಲ್ಲ, ನಮಗ್ ಬೇಕಾದಷ್ಟು ಅಕ್ಕಿ ಕೊಡಕ್ ಆಗ್ಲಿಲ್ಲ. 90 ರೂಪಾಯಿ ಕೊಡಕ್ಕೈತಾರಲ್ಲಿ. ಈಗ ಅವ್ರು ಯಾರು ಕೊಂಡ್ಕೊಳಕ್ ಆಗ್ಲಿಲ್ವಲ್ಲ ಅದಕ್ಕೆ 29 ರೂಪಾಯಿ ಕೊಡ್ತಾರಂತೆ. ಈಗಲೂ ಕೊಡಿಸ್ಕೊಡಿ ನಮ್ಗೆ, ನಮ್ಗೆ ಎಷ್ಟು ಬೇಕು ಅಕ್ಕಿ ಕೊಡಿಸ್ಕೊಡಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ, ಅಲ್ಲೇ ತಗತ್ತೀವಿ, ದುಡ್ಡು ಕೊಡಲ್ಲ, ಅಕ್ಕಿನೇ ಕೊಡ್ತೀವಿ. ಕೂತ್ಕೊಳ್ಳಿ, ಅಕ್ಕಿನೇ ಕೊಡ್ತೀವಿ, ಕೊಡಿಸ್ಕೊಡ್ಲಿ. ಸೊ ಅಕ್ಕಿ ಕೊಡಕ್ ಅಕ್ಕಿ ಕೊಡದೇ ಇದ್ರಿಂದ ಇವರು, ನಾವು 170 ರೂಪಾಯಿ ಮಾತು ಕೊಟ್ಬಿಟ್ಟಿದೀವಪ್ಪ, ಮಾತು ಮಾಡಬೇಕು ಅಂತೇಳಿ. ಇವತ್ತೇನಾದ್ರೂ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 2013-18 ಈ ಕಡೆ ನೋಡ್ತೀನಿ ನಾನು, ನೀನ್ ನೋಡ ಏನ ನಿನ್ ಫ್ರೆಂಡು ಅಂತ ನಿನ್ಗೂ ನೋಡಿದ್ರೆ ನೀನ್ ಯಾಕಪ್ಪ ಬೇಡ ಅಂತೀಯ ನಿನ್ ಆಯ್ತಪ್ಪ, ಇವನ್ ನನ್ ದೃಷ್ಟಿನೇ ಬೀಳೋದು ಬೇಡ ಇವನ್ ಮೇಲೆ. ಈ ಕಡೆ ನೋಡ್ತೀನಿ ನಾನು, ಯಾರೋ ಮ್ಯಾನೇಜರ್ಗೆ ಲೆಟರ್ ಬರೆದ್ಬಿಟ್ಟು ಅಕ್ಕಿ ಕೊಡಂತ ಕೇಳಿ ಘೋಷಣೆ ಮಾಡುವಾಗ ಸರ್ಕಾರ ಕೇಂದ್ರ ಸರ್ಕಾರ ಕೇಳಿ ನಾವ್ ಈ ಯೋಜನೆ ಮಾಡ್ತಾ ಇದ್ರಿ ಇಷ್ಟು ಅಕ್ಕಿ ಬೇಕು ಅಂತ ಕೇಳಿ ಮಾಡಿದ್ರೆ ಸರಿ. ಈಗ ಮನ್ಸು ಬಂದಾಗ ಇವ್ರು ಅನೌನ್ಸ್ ಮಾಡಿದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಆಪಾದನೆ ನೋಡಿ. ಮುನಿಯಪ್ಪನವ್ರು ಇಲ್ಲ, ಮುನಿಯಪ್ಪನವ್ರು ಇಲ್ಲ, ಮುನಿಯಪ್ಪನವರೇ ಸಾಕ್ಷಿ. ಈಗ ಇಲ್ಲಿಗೆ ಹೋಗಿ ಅನೌನ್ಸ್ ಮಾಡೋಯಲ್ ಕೇಳಿದ್ರ, ಗೋಯಲ್ ಕೇಳಿದ್ರ, ಮಿಸ್ಟರ್ ಗೋಯಲ್ ಇವ್ರು ಅವ್ರನ್ನ ಭೇಟಿ ಮಾಡಿ ಈಗ ಅಕ್ಕಿ ಕೊಡ್ರಿ ಅಂತ ಗೋಗಿದ್ರು ಕೂಡ ಇಲ್ಲ. ನಮ್ಮ ಹತ್ರ ನಮ್ಮ ಹತ್ರ ಅವ್ರು ಯಾರು ಗೋಯಲ್ ಅನ್ನೋರು ಯಾರು? ಈಗ ಏನ ಏನ್ ಗೋಯಲ್ ಅವ್ರ ಹೆಸರು? ಪಿಯೂಷ್ ಗೋಯಲ್. ಪಿಯೂಷ್ ಗೋಯಲ್ ಅನ್ನೋರು ಹೋಗಿ ಇಡೀ ದಿನ ಕಾದು ಆಮೇಲೆ ಭೇಟಿ ಮಾಡಿ ಮೊದಲನೇ ಸಾರಿ ಸಿಕ್ಲಿಲ್ಲ, ಎರಡನೇ ಸಾರಿ ಭೇಟಿ ಮಾಡದ್ದು. ಭೇಟಿ ಮಾಡಿ ಅಕ್ಕಿ ಕೊಡ್ರಿ ಅಂತ ಗುವಾಗರದ್ರು ಕೂಡ ಕೊಡ್ಲಿಲ್ಲ.
ಈಗ ಅಶೋಕ್ ಅವ್ರು ಹೇಳ್ತಾರೆ ಅವರು ಯಾರು ಮ್ಯಾನೇಜರ್ ಕೇಳ್ಬಿಟ್ರ ಆಗ್ತದ ಕೇಂದ್ರ ಸರ್ಕಾರ ಸ್ಕೀಮ್ ಅಲ್ಲಿ ಖಾಸಗಿ ವ್ಯಕ್ತಿಗೆ 18 ರೂಪಾಯಿ ಕನ್ಫ್ಯೂಷನ್ ಬೇಡ. ಆಯ್ತು ಅನೌನ್ಸ್ಮೆಂಟ್ ಮಾಡಿರೋದು ಇವ್ರ ಕಮಿಟ್ಮೆಂಟ್ ದುಡ್ಡು ಕೊಡಕ್ಕೂ ಕೇಂದ್ರ ಸರ್ಕಾರ ಈಗ ಕರೆಂಟ್ ಕೊಡಕ್ಕೂ ಕೇಂದ್ರ ಸರ್ಕಾರ ಕೊಡಂತ ಕೇಳ್ತಾ ಇಲ್ಲ ದುಡ್ಡು ಕೊಡ್ತೀವಿ ಅಂತ ಇವತ್ತು ಸರಿ ಆಯ್ತು ನಿಮ್ಗೆ ಕ್ಲಾರಿಫಿಕೇಶನ್ ಮತ್ತೆ ನೀವು ಮಾತಾಡಿ ಈಗ ಈಗ ಅಶೋಕ ಯಾಕೆ ವೈ ಆರ್ ಲೂಸಿಂಗ್ ಯುವರ್ ಟೆಂಪರ್ ನಾನು ಐ ಆಮ್ ವೆರಿ ಕಾಮ್ ಅಂಡ್ ಕೂಲ್ ಮುಖ್ಯಮಂತ್ರಿಗಳೇ ಒಂದು ಈಗ ಈಗ ಅಶೋಕ್ ಅವರೇ ಅಶೋಕ್ ಅವರೇ ಈಗ ಒಂದು ನಾನು ಕೂಡ ಫುಡ್ ಮಿನಿಸ್ಟರ್ ಆಗಿದ್ದೆ ದಿನೇಶ್ ಫುಡ್ ಮಿನಿಸ್ಟರ್ ಆಗಿದ್ದು ಒನ್ ಥಿಂಗ್ ಅಲ್ಲ ಆಯ್ತು ಆಗಿದ್ರಲ್ಲ ಒಂದು ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಜನರಲಿ ಫುಡ್ ಕಾರ್ಪೊರೇಷನ್ ಇಂಡಿಯಾವನ್ನು ಸ್ಥಾಪನೆ ಮಾಡುವಾಗ ಅದಕ್ಕೆ ಇಂಡಿಪೆಂಡೆಂಟ್ ಅಥಾರಿಟಿ ಕೊಟ್ಟಿದ್ದಾರೆ ನೋ ಒನ್ ವಿಲ್ ಇಂಟರ್ಫಿಯರ್ ಇನ್ ದಿ ಇದಂತೇಳಿ ಯಾರು ಎಲ್ಲಿಯೂ ಕೂಡ ಇಲ್ಲ ಇದಕ್ಕೆ ಅಥಾರಿಟಿ ಆಯ್ತಪ್ಪ ಕೂತ್ಕೊಂಡು ಗೊತ್ತಿಲ್ಲ ಮಾತಾಡ್ಬೇಡ ಗೊತ್ತನ್ಸಿ ಮಾತ್ರ ಮಾತಾಡು ಅದ ಎನ್ಕ್ವೈರಿ ಮಾಡಿ ಕೂತ್ಕೊಳ್ಳಪ್ಪ ಆಗಿಲ್ಲ ಕೂತ್ಕೊಳ್ರಿ ಆಯ್ ಗೌರವ ಕೊಟ್ಟೆ ಮಾತಾಡುದು ಈಗ ಕೂತ್ಕಲ್ಲಿಗಲ್ಲಿ ಅಲ್ಲಿ ಕೂತ್ಕಲ್ಲಿ ಆಯ್ತಪ್ಪ ಗೊತ್ತಿದೆ ನಿಂದೆಲ್ಲ ನಮ್ಗೆ ನಮ್ಗೆ ಗೊತ್ತಿದೆ ಆಯ್ತು ಕೂತ್ಕೊಂಡ್ರೆ ಆಯ್ತು ನೀವ್ ಈಗ ಏನ್ ಮಾತಾಡ್ತೇನೆ ಆಯ್ತು ಆಯ್ತು ಈಗ ಸುರೇಶ್ ಆಯ್ತು ಕೂತ್ಕೊಳ್ಳಿ ಬಾರಿ ಹಿಂದುತ್ವದ ತೊಲೆ ಇವನು ಆಯ್ತು ಕೂತ್ಕೊಳ್ಳಿ ಏನ್ ಬೇಕಾದ್ರೆ ಮಾತಾಡ್ತಾನೆ ಏನ್ ಮಾತಾಡ್ತಾನೆ ಅವನು ಸುರೇಶ್ ಎಲ್ಲ ಕೂತ್ಕೊಳ್ಳಿ ಎಲ್ಲ ಕುಳ್ಳಿರಿಸಿ ಅಧ್ಯಕ್ಷರೇ ಸುರೇಶ್ ನರೇಂದ್ರ ಸ್ವಾಮಿ ನರೇಂದ್ರ ಸ್ವಾಮಿ ಅವರೇ ಅಲ್ಲ ಪೀಠ ಕೇಕ್ ಅವರು ಕೂಡ ಈಗ ಸುರೇಶಣ್ಣ ಕೂತ್ಕೊಳ್ಳಪ್ಪ ಆಯ್ತು ಕೂತ್ಕೊಳ್ಳಿ ನೀವು ಯಾಕೆ ಇದು ಮಾಡ್ತೀರಿ ಕೂತ್ಕೊಳ್ಳಿ ಅಲ್ಲ ಆಯ್ತು ಕೂತ್ಕೊಳ್ಳಿ ಮಾತಾಡಿ ಮಾತಾಡಿ ಕೂತ್ಕೊಳ್ಳಿ ಅಲ್ಲ ಅಲ್ಲ ನಿಮ್ಮ ಪ್ರೀತಿ ಪ್ರೀತಿ ಕೂತ್ಕೊಳ್ಳಿ ಆಯ್ತಲ್ಲ ಕೂತ್ಕೊಳ್ಳಿ ಯಾಕೆ ಚರ್ಚೆ ಮಾಡ್ತೀರಿ ಕೂತ್ಕೊಳ್ಳಿ ನೀವೇ ಕೂತ್ಕೊಳ್ಳಿ ಅಲ್ಲ ಅಪ್ಪ ಅಧ್ಯಕ್ಷರೇ ರಂಗನಾಥ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಡಾಕ್ಟ್ರೆ ಒಂದ್ ನಿಮಿಷ ನೀನು ಮಂಗಳೂರಾಗ ಇಟ್ಕೋ ಇಲ್ಲಿ ಇಟ್ಕೋಬೇಡ ಇಲ್ಲಿ ಇಟ್ಕೋಬೇಡ ಇಲ್ಲ ಬಸ ಕೂತ್ಕೊಳ್ಳಿ ರಂಗನಾಥ್ ಸನ್ಮಾನ್ಯ ಅಧ್ಯಕ್ಷರೇ ರವಿಶಂಕರ್ ಅಧ್ಯಕ್ಷ ಕೂತ್ಕೊಳ್ಳಿ ಸನ್ಮಾನ್ಯ ಅಧ್ಯಕ್ಷರೇ ತಮಗೂ ಅವ್ರಿಗೂ ಇರೋ ಸ್ನೇಹ ಮತ್ತು ಅದೇ ಜಿಲ್ಲೆಯಿಂದ ಬಂದಿರೋದ್ರಿಂದ ತಾವು ಏಕವಚನದ ಉಪಯೋಗವನ್ನ ಮಾಡಿದ್ರೆ ಅಲ್ಲ ಒಂದೇ ನಿಮಿಷ ಏಕವಚನ ಉಪಯೋಗ ಮಾಡಿದ್ರ ನೀವು ಅದನ್ನ ನಿಮ್ ಚೇಂಬರ್ ಅಲ್ಲಿ ಅದು ಮಾಡಿದ್ರೆ ನಮ್ದೇನಿಲ್ಲ ಇದು ಸದನ ಇರೋದ್ರಿಂದ ಅವರು ಒಬ್ಬ ಶಾಸಕರು
ಅದೃಷ್ಟ ಸ್ನೇಹ ನಮ್ಗಿದೆ ಗೊತ್ತಿದೆ, ನಿಮ್ಗೂ ಅವ್ರಿಗೂ ಬಹಳ ಚಂದ ಒಳ್ಳೆ ಸ್ನೇಹ ಇದೆ. ಆದ್ರೆ ಸದನ ನಡೆಯಬೇಕಾದ್ರೆ ಸದನದಲ್ಲಿ ಆ ತರ ಹೇಳಿದಾಗ ಅವ್ರಿಗೆ ಒಂದ್ ರೀತಿ ಅವಮಾನ, ಅದನ್ನ ಅವ್ರು ಬೇರೆ ಅರ್ಥ ಮಾಡಿ ಯಾರು ಕೂಡ ತಪ್ಪರ್ಥ ಕಡತಲೇ ಅದನ್ನ ತೆಗಿಸ್ತೇನೆ. ಒಂದು ಯಾರು ತಪ್ಪರ್ಥ ಮಾಡಿಕೊಳ್ಳೋದು ಬೇಡ, ಕೆಲವೊಮ್ಮೆ ಮಾತಾಡುವ ಕೆಲವು ಇರ್ತದಂತಲ್ಲೇ ಅನ್ಪಾರ್ಲಿಮೆಂಟರಿ ಪದ ಉಪಯೋಗಿಸಿದ್ರೆ ತೆಗೆದಾಕಿ, ನದೇನ್ ತಕರಾರು ಇಲ್ಲ. ಆಯ್ತು ಚರ್ಚೆ ಬೇಡ. ಅವರು ಸ್ನೇಹದ ಕಾರಣಕ್ಕೆ ಇರ್ಬೋದು, ಏ ಕುತ್ಕೊಳ್ಳಕ್ ಗೊತ್ತು ಅಂತ ಅಂದ್ರು. ಈಗ ನಾನು ಮನಸ್ಸಿಗೆ ನೋವಾಗಿ ಜನರು ಕೂಡ ನೋವಾಗದ ರೀತಿಯಲ್ಲಿ ಅವ್ರಿಗೆ ಬೇಕಾದ ರೀತಿಯಲ್ಲಿ ಮಾತಾಡೋದಕ್ಕೆ ಆಲ್ ದಿ ರೆಸ್ಪೆಕ್ಟ್ ಫಾರ್ ಬಸವರಾಜ್ ಮುಖ್ಯಮಂತ್ರಿಗಳು. ಆ ತರ ಏನಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ ಒಂದೇ. ಮುಖ್ಯಮಂತ್ರಿಗಳು ಬಹಳ ಶಾನೇರ ಅದಾರ, ಅವ್ರಿಗೆ ಯಾಕಿಷ್ಟು ಸಪೋರ್ಟ್ ಸಿಗಾಕತ್ತೈತಿ ಆ ಕಡೆಯಿಂದ ಅಂದ್ರ ಸಚಿವ ಶೀಘ್ರದಲ್ಲಿ ಪುನರ್ರಚಿಸಲಾಗುವುದು. ಸಬ್ಜೆಕ್ಟ್ ಅಲ್ಲಿ ಹೋಗಿ ಮಾತಾಡ್ತೀರಿ, ಏನು ಸಬ್ಜೆಕ್ಟ್ ಅದರ ಬಗ್ಗೆ ಮಾತಾಡಿ. ಈಗ ಉತ್ತರ ದಯವಿಟ್ಟು ಬೇಡ, ಸಬ್ಜೆಕ್ಟ್ ಮಾತಾಡಿ. ಅದರಿಂದ ನಾವು 5 ಗ್ಯಾರಂಟಿಗಳನ್ನ 8 ತಿಂಗಳಲ್ಲಿ ಅವೆಲ್ಲನೂ ಕೂಡ ಅನುಷ್ಠಾನ ಕೊಟ್ಟು ಅದಕ್ಕೆ ಬೇಕಾದಂತ ಹಣನೂ ಒದಗಿಸ್ಕೊಟ್ಟು ಸಂಪೂರ್ಣವಾಗಿ ಜಾರಿ ಮಾಡಿದ್ದೇವೆ. ಜನರು ಖುಷಿಯಾಗಿದ್ದಾರೆ, ಯಾರು ಫಲಾನುಭವಿಗಳಿದ್ದಾರಲ್ಲ, ದೇ ಆರ್ ಹ್ಯಾಪಿ, ದೇ ಆರ್ ವೆರಿ ವೆರಿ ಹ್ಯಾಪಿ. ಆದರೆ ಎಲ್ಲರೂ ಸರ್ ಸಮಾಧಾನ ಮಾಡೋಕ್ಕಾಗಲ್ಲ, ವಿರೋಧ ಪಕ್ಷದವ್ರು ಹೆಂಗ್ ಸಮಾಧಾನ ಮಾಡೋಕ್ಕಾಗುತ್ತೆ? ವಿರೋಧ ಪಕ್ಷದವರು ವಿರೋಧ ಮಾಡಬೇಕು ಅಂತಲೇ ಇದ್ದಾರೆ. ಅದರಿಂದ ಈ ನಮ್ಮಲ್ಲಿ ಕಾಮಾಲೆ ರೋಗ ಅಂತ ಬರ್ತದೆ. ಈಗ ಭಯ ಏನಪ್ಪ ಕಾಮಾಲೆ ರೋಗ ಡಾಕ್ಟ್ರೆ? ಕಾಮಾಲೆ ರೋಗದವರಿಗೆ ಜಾಂಡೀಸ್ ಅಂತ, ಇಂಗ್ಲಿಷ್ ನಲ್ಲಿ ಜಾಂಡೀಸ್ ಅಂತ. ಅದಕ್ಕೆ ಎಲ್ಲ ಏ ತಗೊಂಡೋಗ ಅವನು ಯಾವನ ಕೊಡವನು ಯಾವ ರೋಗ ಬಂದಿತ್ತು ಇಲ್ಲಿದ್ದಾಗ ಅದೇ ರೋಗನೇ ಇರೋದು ಎಲ್ಲ. ನನಗ್ ಬಂದಿದ ರೋಗನೇ ನಿಮಗೂ ಬಂದಿದ್ಯಾ? ನನಗ್ ಬಂದಿರೋದು ಒಂದೇ ಒಂದು ರೋಗ, ಏನ್ ಗೊತ್ತಾ? ಡಯಾಬಿಟಿಕ್. ನಿನಗ್ ಬಂದಿದ್ಯಾ? ಬಂದಿಲ್ವಾ? ನನಗ್ ಬಂದಿರೋ ರೋಗ ಡಯಾಬಿಟಿಕ್. ಅದು ಡಯಾಬಿಟಿಕ್ ಸರ್, ಅದು ಒಂಥರ ನ್ಯಾಷನಲ್ ಹೈವೇ ಇದ್ದಂಗೆ, ಅದು ಬಂದ್ರೆ ಎಲ್ಲ ಬಂದಂಗೆ ಲೆಕ್ಕ. ಶುಗರ್ ಬಂದ್ರೆ ಎಲ್ಲದಕ್ಕೂ ದಾರಿ, ಶುಗರ್ ಬಂದ್ರೆ ಬೇರೆ ರೋಗ ಬಂದ್ರೆ ತಿಳಿಸ್ತಾರೆ. ಏನ್ ಮಾಡೋದು ಇವ್ರಿಗೆ? ಶುಗರ್ ಬಂದ್ರೆ ಎಲ್ಲದಕ್ಕೂ ದಾರಿ, ನಿಮ್ಗೂ ಗೊತ್ತಿದೆ. ನೋಡಪ್ಪ, ಶುಗರ್ ಬರದೇ ಹೋದ್ರೆ ಅಶೋಕ ಮೇನ್ ರೋಡ್ ಲಕ್ಕಿ ಮ್ಯಾನ್, ಲಕ್ಕಿ ಮ್ಯಾನ್. ಶುಗರ್ ಬರದೇ ಇದ್ರೆ ಯುವರೇ ಮೋಸ್ಟ್ ಲಕ್ಕಿ ಮ್ಯಾನ್. ಈಗ ಯಾಕಂತಂದ್ರೆ ಮೋರ್ ದನ್ 50% ಆಫ್ ದಿ ಪೀಪಲ್ ದೇ ಆರ್ ಸಫರಿಂಗ್ ಫ್ರಮ್ ಡಯಾಬಿಟಿಕ್. ಯಾರಿಗೆ ಚಿಂತೆ ಇಲ್ಲ ಅವ್ರು ಶುಗರ್ ಇಲ್ಲ. ಕರೆಕ್ಟ್. ಯಾರಿಗೆ ಚಿಂತೆ ಇಲ್ಲ? ಡಿಕೆ ಕುಮಾರ್ ಅವ್ರಿಗೆ ಶುಗರ್ ಬಂದಿಲ್ಲ ಸರ್, ಚಿಂತೆ ಇಲ್ವಾ? ಹಂಗಾರೆ ಒಳ್ಳೆ ಕೆಲಸ. ಅವ್ರು ಬಿಪಿ ಇದೆ ಕೇಳಿ. ಅದರಿಂದ 5 ಗ್ಯಾರಂಟಿಗಳನ್ನು ಕೂಡ ಕೊಡ್ತಾರೆ. ಕೊಟ್ಟ ಮಾತಿನಂತೆ ಜನರಿಗೆ ಚುನಾವಣೆ ಪೂರ್ವದಲ್ಲಿ ಕೊಟ್ಟ ಮಾತಿನಂತೆ ಈಡೇರಿಸಿದೀವಿ. ಇದನ್ನ ಬಿಟ್ಟಿ ಭಾಗ್ಯ ಅಂತ ಕರೀತಾರೆ ಕೆಲವರು. ನೀವಲ್ಲ ಪಾಪ, ನೀವು ಕರೆದೇ ಇಲ್ಲ. ಇಲ್ಲ ನಿನಗೆ ಬಿಟ್ಟಿ ಭಾಗ್ಯ ಅಂತ ಕೆಲವರು ಕರೀತಾರೆ. ಈ ಬಿಟ್ಟಿ ಭಾಗ್ಯಕ್ಕೆ ನಾವು 36,000 ಕೋಟಿ ಕೊಡಕ್ಕಾಗತ್ತಾ? ಬಿಟ್ಟಿ ಭಾಗ್ಯ ಇದು ಏನ್ ಗೊತ್ತಾ? ರಾಜ್ಯದಲ್ಲಿ ಇರ್ತಕ್ಕಂಥ ಬಡವರಿದಾರಲ್ಲ, ಎಲ್ಲ ಜಾತಿ ಎಲ್ಲ ಧರ್ಮದ ಜನರು, ಎಲ್ಲ ಜಾತಿ ಎಲ್ಲ. ಕುವೆಂಪು ಅವರು ಏನ್ ಹೇಳಿದ್ದಾರೆ? ಸರ್ವೋದಯ ಸರ್ವರಲ್ಲಿ, ಸರ್ವೋದಯ ಸರ್ವರಲ್ಲಿ. ಆದ್ರೆ ನೀವೇನ್ ಹೇಳ್ತೀರಿ? ಸಬ್ಕ ಸಾಥ್ ಸಬ್ಕ ವಿಕಾಸ್. ಯಾವುದು ಸತ್ಯ ಯಾವುದು ಮಿಥ್ಯ ಜನಗಳಿಗೆ ಗೊತ್ತಾಗ್ಬೇಕಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.